Hi everyone, welcome back to my YouTube channel. ಎಲ್ರಿಗೂ ಇವತ್ತಿನ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ 80,000 ಸ್ಕಾಲರ್ಶಿಪ್ ಬರುತ್ತೆ ವಿದ್ಯಾರ್ಥಿಗಳಿಗೆ. ಯಾವ ಸ್ಕಾಲರ್ಶಿಪ್ ಬೇಕು, ಸ್ಕಾಲರ್ಶಿಪ್ಪು ಏನೆಲ್ಲ ಎಲಿಜಿಬಿಲಿಟಿ, ಯಾರಿಗೆ ಎಷ್ಟು ಬರುತ್ತೆ, ಯಾರಿಗೆಲ್ಲ ಬರುತ್ತೆ, ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸ್ಕಾಲರ್ಶಿಪ್ ಹೆಸರು ಬಂದುಬಿಟ್ಟು ಸ್ವಾಮಿ ವಿವೇಕಾನಂದ ಎಜುಕೇಷನ್ ಫೌಂಡೇಶನ್. 2023-24 ಸಾಲಿನಲ್ಲಿ ಎಜುಕೇಷನ್ ಸ್ಕಾಲರ್ಶಿಪ್ ಅಂತ ಬಿಟ್ಟಿದ್ದಾರೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಇದು ಏನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ. ಇದು ಮೇಜರ್ ಆಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಬಡ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಬಹಳ ಮುಂದೆ ಇರ್ತಾರೆ, ಬಟ್ ಹಣದ ಕೊರತೆ ಅಂದರೆ ಹಣ ಇರಲ್ಲ, ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗುತ್ತೆ, ಆ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕಾಗೋದಿಲ್ಲ, ಅವರಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಈ ಯೋಜನೆಯನ್ನು ಕೂಡ ರೂಪುಗೊಂಡಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೆಲ ಕಂಪನಿಗಳು ನೀಡೋ ವಿದ್ಯಾರ್ಥಿ ವೇತನ ಕೂಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಹಾಯವಾಗುತ್ತೆ ಅಂತ ಹೇಳ್ಬೋದು. ಸ್ವಾಮಿ ವಿವೇಕಾನಂದ ಸ್ಕಾಲರ್ಶಿಪ್ 2023-24 ಸಾಲಿನಲ್ಲಿ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಹಾಕೋಬೇಕು. ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಣ. ಆದರೆ ಯಾರಿಗೆ ಮೊದಲು ಬಂದುಬಿಟ್ಟು ಯಾರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ಪ್ರೊಫೆಷನಲ್ ಕೋರ್ಸ್, ವೃತ್ತಿಪರ ಕೋರ್ಸ್ಗಳು, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್, ಆರ್ಕಿಟೆಕ್ಚರ್ ಮುಂತಾದ ಉನ್ನತ ಶಿಕ್ಷಣ, ಹೈಯರ್ ಎಜುಕೇಷನ್ ಮಾಡೋ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಮತ್ತು ಖಾಸಗಿ ಮತ್ತು ಅದೇ ರೀತಿ ಗೌರ್ಮೆಂಟ್ ಕಾಲೇಜ್, ಅದೇ ರೀತಿ ಪ್ರೈವೇಟ್ ಕಾಲೇಜಲ್ಲಿ UG ಸ್ಟೂಡೆಂಟ್ಸ್ ಅಂದರೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅಂದರೆ BA BCOM BSc ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗ್ತಾರೆ. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳು, ಅದೇ ರೀತಿ ಪ್ರೊಫೆಷನಲ್ ಕೋರ್ಸ್ ವಿದ್ಯಾರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಬಲ್ ಆಗ್ತಾರೆ. ನಂತರ ಕಂಡೀಷನ್ ಏನಂದರೆ ಮೇನ್ ಬಂದುಬಿಟ್ಟು CGPA, ನಿಮ್ಮದು CGPA 7.5 ಕನಿಷ್ಠ ಇರಬೇಕಾಗುತ್ತೆ, ಅಥವಾ ನಿಮ್ಮ ಪರ್ಸೆಂಟೇಜ್ ಬಂದುಬಿಟ್ಟು 75% ಮಿನಿಮಮ್ ಇರಬೇಕಾಗುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೂ ಕೂಡ ನಡೀತದೆ. CGPA 7.5% ಬಂದುಬಿಟ್ಟು 75% ಇರಬೇಕಾಗುತ್ತೆ. ಇಲ್ಲಿ ವಾರ್ಷಿಕ ಆದಾಯ, ನಿಮ್ಮ ವಿದ್ಯಾರ್ಥಿಗಳದ್ದು ವಾರ್ಷಿಕ ಆದಾಯ 6 ಲ್ಯಾಕ್ಸ್, 6 ಲಕ್ಷಕ್ಕಿಂತ ಒಳಗಿರಬೇಕಾಗುತ್ತೆ, 6 ಲಕ್ಷ ಕೂಡ ಮೀರಿರ್ಬೋದು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೇರವಾಗಿ ನಿಮ್ಮ ಖಾತೆಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್, ನಿಮಗೆ ಡಾಕ್ಯುಮೆಂಟ್ಸ್ ಏನು ಹೇಳಬೇಕು ಅಂದರೆ ನಿಮ್ಮದು PUC ಪ್ರಮಾಣ ಪತ್ರಗಳು, ಡೀಟೇಲ್ಗಳು ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಎಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರ ಅನ್ನೋದು ರೆಸಿಪ್ಟ್ ಕೊಡಬೇಕಾಗುತ್ತೆ. ಅರ್ಜಿಯನ್ನು ಕೂಡ ಸಲ್ಲಿಸೋದು ಹೇಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಆದಷ್ಟು ಬೇಗ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದಾಗಿರುತ್ತೆ. ನವಂಬರ್ 31 ಬಂದುಬಿಟ್ಟು ಲಾಸ್ಟ್ ಡೇಟ್ ಆಗಿರುತ್ತೆ. ಇಲ್ಲಿ ಹೇಗೆ ಕೊಡ್ತಾರೆ ಅಂದರೆ up to 80,000 ಕೂಡ ಕೊಡ್ತಾರೆ. ಗ್ರಾಜುಯೇಷನ್, ಅಂಡರ್ ಗ್ರಾಜುಯೇಷನ್, UG ಅಂದರೆ BCOM BSc ಅದು UG ವಿದ್ಯಾರ್ಥಿಗಳಿಗೆ up to 10,000 ಕೊಡ್ತಾರೆ. ಇಲ್ಲಿ JEE ನೀಟಲ್ಲಿ ರ್ಯಾಂಕ್ ಪಡೆದಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ up to 80,000 ಬರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಹಾಕಿರ್ತೀನಿ, ಅದನ್ನು ಹೋಗಿ ನೋಡಿ ನಿಮಗೊಂದು ಐಡಿಯಾ ಬರುತ್ತೆ ವೆಬ್ಸೈಟಲ್ಲೆಲ್ಲ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.